ಮಾರ್ನಿಂಗ್ ಚಿಲ್ಡ್ರನ್. ನಾವು ನಿನ್ನೆ ಕ್ಲಾಸ್ ನಲ್ಲಿ ಏನ್ ಮಾಡಿದ್ದೀವಿ ಅಂದ್ರೆ ಧ ಧನಸು, ಧ ಧನಸು, ನ ನ ನವಿಲು, ಪ ಪಟ, ಫ ಫಲ, ಬ ಬಗಲಿ. ಈ ಐದು ಅಕ್ಷರಗಳ ಬಳಿಗಳನ್ನ ಯಾವ ರೀತಿ ಬರೆಯಬೇಕು ಅನ್ನೋದನ್ನ ನೋಡಿದ್ದೀವಿ. ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ, ಅದರ ಮುಂದಿನ ಅಕ್ಷರದ ಬಳಿಯನ್ನ ಬರೆಯೋಣ. ಇಲ್ಲಿ ಲಂಕೆಗಿನ ಬಳ್ಳಿಗಳನ್ನು ಬರೆಯಿರಿ. ಏನು ಬಳ್ಳಿಗಳನ್ನು ಬರೆಯಿರಿ. ಇಲ್ಲಿ ನೆಕ್ಸ್ಟ್ ಅಕ್ಷರ ಯಾವುದು ಅಂದ್ರ ಭ ಭರಣಿ, ಭ ಭರಣಿ. ಈ ಭ ಅಕ್ಷರವನ್ನ ನಾವು ಎರಡು ಲೈನ್ಗಳ ಮಧ್ಯದಲ್ಲಿ ಈ ರೀತಿ ದುಂಡಾಗಿ ಬರೆಯಬೇಕು. ಇದೇನಿದು ಭ, ಏನು ಭ ಭ ಭರತ, ಭ ಭರಣಿ. ಇನ್ನ ಬ ನೆಕ್ಸ್ಟ್ ಹೇಳಿ. ಆ ವೆರಿ ಗುಡ್, ಬಾ ಬಾ ಭಾರತ, ಭ ಭರಣಿ, ಭಾ ಭಾರತ, ಭಾರತ ಭಾರತ ಎಂಬ ಶಬ್ದವನ್ನ ಬರೆಯುವಾಗ ನಾವೇನ್ ಮಾಡುತ್ತೇವೆ, ಬಾ ಅಂದ್ರೆ ಬರೆಯುತ್ತೇವೆ. ಬಾ ಭಾರತ, ಇದು ನಮ್ಮ ದೇಶದ ಹೆಸರು. ನಮ್ಮ ದೇಶದ ಹೆಸರನ್ನು ಬರೆಯುವಾಗ ಬಳಸುವಂತಹ ಮೊದಲ ಅಕ್ಷರವೇ ಇಲ್ಲಿ ಬಾ. ಯಾವುದು? ಭಾ ಭಾರತ. ಇನ್ನ ಬಿ, ಬಿ ಮೂ
ನೋಡಿ ಮಕ್ಕಳೇ, ಮೊದಲಿಗೆ ಏನು ಮಾಡಬೇಕು ಅಂದರೆ ಕ್ಲಾಸ್ ವರ್ಕ್ ಡೇ ಟ್ಯೂಸ್ಡೇ. ಡೇ ಯಾವುದು? ಟ್ಯೂಸ್ಡೇ. ಡೇಟ 3/8/2021. ಇಲ್ಲಿ ಹೆಡ್ಡಿಂಗ ಬಳ್ಳಿಗಳನ್ನು ಬರೆಯಿರಿ. ಏನು? ಬಳ್ಳಿಗಳನ್ನು ಬರೆಯಿರಿ. ನಾನು ಆಲ್ರೆಡಿ ಏನು ಮಾಡಿದ್ದೇನೆ? ಬ ಮ ಯ ಈ ಮೂರು ಅಕ್ಷರದ ಬಳ್ಳಿಗಳನ್ನು ಬೋರ್ಡ್ ಮೇಲೆ ಬರೆಸಿದ್ದೇನೆ. ಇಲ್ಲಿ ಇವಾಗ ನೆಕ್ಸ್ಟ್ ಅಕ್ಷರದ ಬಳ್ಳಿಯನ್ನು ಯಾವ ರೀತಿ ಬರೆಯಬೇಕು ಅನ್ನೋದನ್ನು ತೋರಿಸಿಕೊಡುತ್ತೇನೆ. ಇಲ್ಲಿ ನೀವು ಇವಾಗ ಏನು ಮಾಡಬೇಕು ನೋಡ್ತಾ ಇರಬೇಕು. ಇಲ್ಲಿ ರ ರ ರ ರವಿ
ರ ರಾಜು, ರ ರವಿ, ರ ರಾಜು. ರಿ ರಿ ರಿತು, ರಿ ರಿಬಾಜು, ರಿ. ರು ರು ರು. ರ ರ ರಿ ರಿ. ರು ರುಜು, ರು ರೂಪ. ರು ರೇ ರೇ. ರೈ ರೋ ರೋ. ರೋಧನ. ರೌ ರೌ ರೌಡಿ. ರಂ ರಹ. ನೆಕ್ಸ್ಟ್ ಲ ಲ ಲಾ. ಲಿ ಲೀ. ಲೂ ಲೂ. ಲು ಲೇ ಲೇ. ಲೈ ಲೋ ಲೋ. ಲೋಕ. ಲವ್ ಲಂ ಲಹ. ನೀವು ಏನು ಮಾಡಬೇಕು ಮಕ್ಕಳೇ, ಇದೇ ರೀತಿ ಓದ್ಕೋತಾನೆ ಈ ಎರಡೂ ಗೆರೆಗಳ ಮಧ್ಯದಲ್ಲಿನೇ ನೀಟಾಗಿ ಬರೆಯಬೇಕು. ಇದನ್ನೇ ನೀವೇನು ಮಾಡಬೇಕು, ಹೋಮ್ವರ್ಕ್. ಇಲ್ಲಿ ಹೋಮ್ವರ್ಕ್ ಅಂತೇಳಿ ಹಾಕಿ ಡೇ ಡೇಟ್ ನಾನು ಒಂದೊಂದು ಅಕ್ಷರಗಳನ್ನು ಹಾಕಿದ್ದೇನೆ. ನೀವು ಏನು ಮಾಡಬೇಕು, ನೋಡಲಾರದೆ ಈ ಕಂಪ್ಲೀಟ್ ಬಳ್ಳಿಯನ್ನು ಬರೆಯಬೇಕು. ಬ ಮ ಯ ರ ಲ. ಇದನ್ನೇ ಬರೆದು ನನಗೆ ವಾಟ್ಸಪ್ನಲ್ಲಿ ಕಳಿಸಿಕೊಡಿ. ಓಕೆ ಸ್ಟೂಡೆಂಟ್ಸ್, ಓಕೆ ಬಾಯ್.